ಬಂಧುಗಳೇ, ನಮಸ್ಕಾರ. ಅಕ್ಷರ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಒಬ್ಬರು ವಿಶೇಷ ಅತಿಥಿನ ಭೇಟಿ ಮಾಡೋಣ. ಇವರು ಯಾರು, ಏನು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳೋಣ, ಬನ್ನಿ. ನಮ್ಮ ಸುತ್ತಮುತ್ತ ಅನೇಕರು ಎಲೆಮರೆಕಾಯಿಗಳಂತೆ ಇರುವ ಸಾಧಕರಿದ್ದಾರೆ. ಅಂಥವರನ್ನು ಗುರುತಿಸುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಇಂಥವರಿಗೆ ನಿಮ್ಮ ಪ್ರೋತ್ಸಾಹವಿರಲಿ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಹಠ ಛಲವಿದ್ದರೆ ಸಾಕು, ಸಾಧನೆಯ ಹಾದಿ ಸುಲಭ. ಇದಕ್ಕೆ ಒಂದು ಉದಾಹರಣೆ ಮಂಗಳೂರಿನ ದೇರೆಬೈಲು ವಲಯದ ನಿವಾಸಿ ಹಾಗೂ ನಮ್ಮ ಇಂದಿನ ಮಹಿಳಾ ಸಾಧಕಿ ಶ್ರೀಮತಿ ಶ್ಯಾಮಲಾ. ಪ್ರಕೃತಿ ಫುಡ್ ಮಾಲಕಿಯಾಗಿರುವ ಇವರ ಜೀವನದ ಯಶೋಗಾಥೆಯನ್ನು ಅವರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ನಮಸ್ಕಾರ, ನಾನು ಶ್ಯಾಮಲಾ ಶಾಸ್ತ್ರಿ ಅಂತೇಳಿ ಅಂತ, ಮಂಗಳೂರಿನ ನಿವಾಸಿ. ಇವಾಗ ಸದ್ಯಕ್ಕೆ ನಾನು ದೇರೆಬೈಲು ಕೊಂಚಾಡಿಯಲ್ಲಿ ವಾಸವಾಗಿದ್ದೇನೆ. ನಾನು ಕಳೆದ 20 ವರ್ಷದಿಂದ ಒಂದು ಪ್ರಕೃತಿ ಫುಡ್ಸ್ ಎಂಬ ಸಂಸ್ಥೆಯನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಮೊದಲಿಗೆ ಅದು ಶುರುವಾದದ್ದು ಅಂದರೆ ಒಂದು ಮನೆಯ ಗೃಹ ಉದ್ಯೋಗವಾಗಿ, ಮನೆಯಲ್ಲೇ ಮಾಡಿಕೊಂಡು ಬರುವಂಥ ಒಂದು ಉದ್ಯೋಗ. ಅದು ಯಾಕೆ ಸ್ಟಾರ್ಟ್, ಯಾಕೆ ನಾನು ಶುರು ಮಾಡಿದೆ ಅಂತ ಹೇಳಿದರೆ, ಇದು ಒಬ್ಬ ಮನುಷ್ಯನನ್ನು ನೀರಿಗೆ ದೂಡಿಬಿಟ್ಟು ನೀನು ಈಜು ಗೊತ್ತಿಲ್ಲ ಆದರೆ ಈಜುಕೊಂಡು ಬಾ ಅಂತ ಹೇಳುವಾಗ ಅವನು ಖಂಡಿತವಾಗಿ ಏನಾದರೂ ಒಂದು ಹುಲು ಕಡ್ಡಿ ಸಿಕ್ಕಿದರೆ ಸಹ ಅವನು ಈಜಿಕೊಂಡು ಮೇಲೆ ಬರ್ತಾನೆ. ಅದು ನನ್ನ ಈ ಒಂದು ಅನುಭವದಲ್ಲಿ ತುಂಬ ಸತ್ಯ. ಅದೇ ಥರ ನಾನು ಸಹ ಒಂದು ಸಂಸಾರ ಎಂಬ ಒಂದು ಸಮುದ್ರಕ್ಕೆ ಬಿದ್ದು ಆ ತಟವನ್ನು ನಾನು ಸೇರುದ್ರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಈಜು ಬರದಿದ್ದರೂ ನಾನು ಯಶಸ್ವಿಯಾಗಿದ್ದೇನೆ. ಅದು ಎಲ್ಲರ ಅನುಭವಕ್ಕೆ ಸಹ ಎಲ್ಲರಿಗೂ ಅನುಭವ ಆಗಿರ್ಬೋದು. ಹಾಗೆ ನಾನು ಹುಟ್ಟಿದ್ದು 1955 ಡಿಸೆಂಬರಲ್ಲಿ. ಮದುವೆ ಆನಂತರ ಹೈಸ್ಕೂಲು ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ದೇನೆ. ಹೈಸ್ಕೂಲು ಮುಗಿಸಿ ಪಿ ಯು ಸಿ ಮುಗಿಸಿ ಅದಮಾರಲ್ಲಿ, ಮತ್ತು 22ನೇ ವಯಸ್ಸಲ್ಲಿ ಮದುವೆ ಆಯಿತು 1978. ಆನಂತರ ನಾನು ಡಿಪ್ಲೊಮಾ ಇನ್ ಜರ್ನಲಿಸಮ್ ಮಾಡಿದೆ. ಆನಂತರ ಒಂದು ಫ್ರೂಟ್ ಪ್ರೊಸೆಸಿಂಗ್ ಅಂತೇಳಿ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿದೆ. ನನ್ನ ಪತಿಯವರು ಗೌರ್ಮೆಂಟ್ ಸರ್ಕಾರಿ ನೌಕರರು, ಹಾಗೆ ಟ್ರಾನ್ಸ್ಫರ್ ಇಂಡಿಯಾದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲ ಕಡೆಗೂ ಹೋಗಿ ಸರ್ವಿಸ್ ಮಾಡುವಂಥ ಒಂದು ಉದ್ಯೋಗ. ಹಾಗೆ ನಾವು ಮಂಗಳೂರಿಗೆ ಮದುವೆಯಾಗಿ ಮಂಗಳೂರಿಗೆ ಬಂದೆ. ನಾನು ಅಲ್ಲಿಂದ ಶಿವಮೊಗ್ಗಕ್ಕೆ ಬಳ್ಳಾರಿ ಎಲ್ಲ ಹೋಗಿ ಪ್ರಯಾಣ ಬೆಳೆಸಿದ್ದು. 3 ಹೆಣ್ಮಕ್ಕಳು ಇವಾಗ ಎಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಮೊದಲಿನಿಗೆ ನಾನು ಈ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ, ನನಗೆ ಆರ್ಥಿಕತೆಯ ಒಂದು ಅವಶ್ಯಕತೆ ಇತ್ತು. ಗಂಡ ಒಬ್ಬರೇ ದುಡಿಯುವಂಥವ್ರು, ಇಬ್ಬರು ನಾದಿನಿಯರು ಮದುವೆಗಿದ್ದರು, ಅಪ್ಪ ಅಮ್ಮ ಹಳ್ಳಿಯಲ್ಲಿ ಜಮೀನು ಏನಿಲ್ಲ, ಒಂದು ಬಡ ಕುಟುಂಬದಲ್ಲಿ ಒಂದು ದೇವಸ್ಥಾನದ ಪೂಜೆ ಮಾಡಿಕೊಂಡಿದ್ದರು. ಸೊ ನನಗೆ ನಮ್ಮ ಕಾಲಿಗೆ ನಿಂತ್ಕೊಳ್ಬೇಕು, ಮತ್ತು ನನ್ನ ನಾದಿನಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅವರಿಗೂ ಏನಾದರೂ ನನ್ನಿಂದ ಒಂದು ಸಹಾಯ ಸಹಕಾರ ಒಂದು ಕೊಡಬೇಕು ಅಂತೇಳಿ ಅಂತ ಒಂದು ಅನಿಸಿಕೆ ಇತ್ತು. ಹಾಗೆ ಮಕ್ಕಳು ದೊಡ್ಡದಾದಾಗೆ ಖರ್ಚು ಜಾಸ್ತಿ ಆಗ್ತದೆ ವಿದ್ಯಾಭ್ಯಾಸಕ್ಕೆ. ಆಗ ನನಗೆ ಮಕ್ಕಳು ಅಂತೇಳಿದರೆ, ಅಮ್ಮ ಇವತ್ತು ಹ್ಯಾರ್ ಪಿನ್ ಬೇಕು, ನನಗೆ ಇವತ್ತು ಜ್ಯಾಮ್ ಬೇಕು, ಇವತ್ತು ಜ್ಯೂಸ್ ಬೇಕು, ಅಮ್ಮ ಅವರು ಅದು ತಿಂತಾರೆ ಇದು ತಿಂತಾರೆ ಅಂಥೇಳಿ ಎಲ್ಲ ಅವರದ್ದು ಬೇಡಿಕೆಗಳೆಲ್ಲ ತುಂಬ ಬರ್ತವೆ. ಆದರೆ ಅದನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಒಂದು ಕಡೆಯಲ್ಲಿ ದುಃಖ ಬರ್ತದೆ, ಇನ್ನೊಂದು ಕಡೆಯಲ್ಲಿ ಶಕ್ತಿ ಇರುವುದಿಲ್ಲ, ನಮಗೆ ಕೊಡಿಸುವಂಥದ್ದು ಶಕ್ತಿ ಇರುವುದಿಲ್ಲ. ಆದರೆ ಮಕ್ಕಳಿಗೆ ತಿಳಿ ಹೇಳಲಿಕ್ಕೆ ಮಕ್ಕಳು ಅದನ್ನು ಅರ್ಥ ಮಾಡಿಸ್ಕೊಳ್ಳುವ ಒಂದು ವಯಸ್ಸಿನವರು ಅಲ್ಲ. ಆವಾಗ ನಾನು ಏನು ಆಲೋಚನೆ ಮಾಡಿದೆ, ಹಾಗಿದ್ರೆ ನಾನು ಇದನ್ನೆಲ್ಲ ನಾನು ಮನೆಯಲ್ಲೇ ಯಾಕೆ ಕಲಿಬಾರ್ದು, ನನಗೆ ಬ್ಯಾಕ್ಗ್ರೌಂಡ್ ಏನಿಲ್ಲ, ಆದರೆ ನನ್ನ ಅಮ್ಮ ಅಪ್ಪ ಕೃಷಿಕರು, ನನ್ನ ಅಮ್ಮ
ಹಾಲು ಮಾರಿ ಅದರ ದುಡ್ಡಿನಿಂದ ನಮಗೆ ಹೇರ್ ಪಿನ್ನು ಬಟ್ಟೆ ಬರೆ ಎಲ್ಲ ಕೊಡಿಸಿದ್ರೆ ವಿನಃ ನಮ್ಮ ಅಪ್ಪನಲ್ಲಿ ನಾವು ಕೇಳಲಿಕ್ಕೆ ಹೋಗ್ತಿರಲಿಲ್ಲ. ಹಾಗೆ ಅದೇ ಒಂದು ಧೈರ್ಯ. ಆದರೆ ಹೆಣ್ಣುಮಕ್ಕಳು ಮನೆಯಲ್ಲಿ ಸಹ ನಮ್ಮಮ್ಮ ಹಾಲು ಮಾರಿದ್ರಂತ ನನಗೆ ಹಾಲು ಮಾರಲಿಕ್ಕೆ ಆಗೋದಿಲ್ಲ, ಈ ಚಿಕ್ಕ ಮನೆ ಇಟ್ಕೊಂಡು ಏನು ಮಾಡೋದು ಅಂತ, ಇನ್ನೇನು ಮಾಡ್ಬೋದು ನಾನು ಹಾಗೆ ಅಂತೇಳಿ ನಾನು ನಮ್ಮ ನಾನು ಬೆಂಗಳೂರಲ್ಲಿ ಇದ್ದೆ ಆವಾಗ. ಆವಾಗ ನಮಗೊಂದು 2 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಗೌರ್ಮೆಂಟಿದು ಒಂದು 5 ದಿವಸದ ಒಂದು ಕೋರ್ಸ್ ಮಾಡಿದರು. ಅದು ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬೋರ್ಡ್ ಅಂತೇಳಿ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ. ಫೀಸ್ ಏನಿರಲಿಲ್ಲ, ಒಂದು 25 ರೂಪಾಯಿ ಫೀಸ್ ಇತ್ತು. ಮಕ್ಕಳನ್ನು ಬೆಳಿಗ್ಗೆ ಶಾಲೆಗೆ ಕಳಿಸಿದರೆ ನಾನು ಮತ್ತೆ ಆ ಕೋರ್ಸನ್ನು ನಾನು ಮಾಡಿದೆ. ಮಾಡಿ ನನಗೆ ಅದೊಂಥರ ಖುಷಿಯಾಯಿತು. ನಾನು ಮನೆಯಲ್ಲಿ ಬಂದು ಫಸ್ಟಿಗೆ ನನ್ನ ಮಕ್ಕಳ ಮೇಲೆಯೇ ನಾನು ಅದನ್ನು ಪ್ರಯೋಗ ಮಾಡಿದೆ. ಮಕ್ಕಳೇ ಇದು ನಾನು ಮಾಡಿದ್ದು, ಅಮ್ಮ ಚೆನ್ನಾಗಿದೆ ಅಮ್ಮ, ನಮಗೆ ಅಂಗಡಿಯಲ್ಲಿ ತಿಂದು ಗೊತ್ತಿಲ್ಲ, ಆದರೆ ನೀನು ಮಾಡಿದ್ದಂತೂ ತುಂಬ ಚೆನ್ನಾಗಿದೆ ನಮಗೆ ಅಂತ ಹೇಳಿದರು. ಹಾಗೆ ನಾನು ಅದನ್ನು ಮಾಡಿ ಊರಿಗೆ ಬರುವಾಗ ನಮ್ಮ ಅಕ್ಕ ಅಮ್ಮ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಹಂಚಿದೆ, ಅಥವಾ ಮನೆಗೆ ಬಂದ ನನ್ನ ಫ್ರೆಂಡ್ಸು ನೇಬರ್ಸು ಅವರಿಗೆಲ್ಲ ಹಂಚಿದೆ. ಎಲ್ಲರದ್ದು ನನಗೆ ಒಂದು ಧನಾತ್ಮಕವಾಗಿ ಸ್ಪಂದಿಸಿದರು ಎಲ್ಲರೂ. ನಾನು ಅವರೆಲ್ಲರೂ ನನಗೆ ಸಜೆಷನ್ ಕೊಟ್ಟರು, ಆಯಿತು ನೀನು ಮಾಡಿದ್ಯಲ್ಲ ನಮಗೂ ಒಂದು ಚೂರು ಕೊಡು, ನನಗೆ ಸಹ ಇದನ್ನು ಮಾಡಿಕೊಡು ಅಂತೇಳಿ ಅಂತ ಹೇಳುವಾಗ ನನಗೂ ಒಂಥರ ಖುಷಿಯಾಯಿತು. ಮಕ್ಕಳು ಶಾಲೆಗೆ ಹೋದ ನಂತರ ಮನೇಲಿ ಏನು ಕೆಲಸ ಇರಲಿಲ್ಲ, ಯಾಕೆ ಅಂತೇಳಿದರೆ ಟಿ ವಿ ಇದ್ದೇ ಇರಲಿಲ್ಲ. ಟಿ ವಿಯಲ್ಲೇ ಇಲ್ಲದ್ರೆ ಟಿ ವಿಯಲ್ಲೇ ನಾನು ಮುಳುಗ್ತಿದ್ನೋ ಏನೋ ಗೊತ್ತಿಲ್ಲ, ಅದು ಟಿ ವಿ ಇಲ್ಲದ್ದು ನನಗೆ ವರದಾನ ಆಗಿತ್ತು ಆವಾಗ. ಹಾಗೆ ಟಿ ವಿ ಇಲ್ಲದ ಕಾರಣ ಮತ್ತು ಅಕ್ಕಪಕ್ಕದಲ್ಲಿ ನನಗೆ ತುಂಬ ಹರಟೆ ಹೊಡೆಯೋ ಅಭ್ಯಾಸವೂ ಇರಲಿಲ್ಲ, ನಾನಾಯಿತು ನನ್ನ ಮನೆ ಆಯಿತು. ಮತ್ತು ಶಾಲೆಯಲ್ಲಿ ಏನೋ ಸ್ವಲ್ಪ ಹೊಲಿಗೆ ಎಲ್ಲ ಕಲಿಸ್ತಿದ್ರು. ಆವಾಗ ಶಾಲೆಯಲ್ಲಿ ಕ್ರಾಫ್ಟ್ ಅಂತ ಒಂದಿತ್ತು, ಸಂಗೀತ ಕಲಿಬೋದು, ಕಸೂತಿ ಕಲಿಬೋದು, ಹೊಲಿಗೆ ಕಲಿಬೋದು. ನನಗೆ ಕಸೂತಿ ಹೊಲಿಗೆಯಲ್ಲಿ ನನಗೆ ಇಷ್ಟ ಇದ್ದಿದ್ದರಿಂದ ಆ ಟೈಮಲ್ಲಿ ನಾನು ಒಂದು ಉಪಯೋಗಿಸ್ಕೊಂಡೆ. ಇನ್ನು ನನಗೆ ಮದುವೆಯಾಗಿ ಫಸ್ಟ್ ಗಿಫ್ಟು ನನ್ನ ಗಂಡ ಫಸ್ಟಿಗೆ ಮದುವೆಯಾಗಿ ಹೊಸದ್ರಲ್ಲಿ ಒಂದೇ ವರ್ಷದಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು, ಏನು ಗಿಫ್ಟ್ ಕೊಡಿ ಏನು ತಗೊಳ್ಳೋಣ ಅಂತೇಳಿದರೆ ನಾನು ಫಸ್ಟು ಆಪ್ಟ್ ಮಾಡಿದ್ದು ಸೂಯಿಂಗ್ ಮೆಷಿನ್ ತೆಗೆಸಿಕೊಡಿ ಅಂತೇಳಿ ಅಂತ. ಇವತ್ತಿಗೂ ಅದೇ ಸೂಯಿಂಗ್ ಮೆಷಿನ್ ಇದೆ, ಅದರಲ್ಲಿ ಇವತ್ತಿಗೂ ನಾನು ಹೊಲಿತೇನೆ, ನಾನು ಟೈಮ್ ಪಾಸ್ ಎಲ್ಲ ಮಾಡ್ತೇನೆ. ನಾನು ಫಸ್ಟಿಗೆ ನನಗೆ ಅದು ಅನ್ನ ಕೊಟ್ಟದ್ದು ಅದು ಸೂಯಿಂಗ್ ಮೆಷಿನ್ ನನಗೆ. ಹಾಗೆ ಅದರಲ್ಲಿ ನಾನು ಕಾಲ ಕಳೀತಿದ್ದೆ. ಆದರೆ ಅದರದ್ದು ಸಾಲ್ತಿರಲಿಲ್ಲ, ಅದು ಅಡ್ವಾನ್ಸ್ ಕೋರ್ಸು ನನಗೆ ಮಾಡಲಿಕ್ಕೆ ಆಗಲಿಲ್ಲ ಮಕ್ಕಳ ಇಟ್ಕೊಂಡು. ಸೊ ನಾನು ಏನು ಮಾಡಿದೆ, ಇದರ ಜೊತೆಗೆ ಈ ಹಣ್ಣಿನ ರಸ, ಉಪ್ಪಿನಕಾಯಿ ಆಗಿರ್ಬೋದು, ಹಣ್ಣಿನ ರಸ ಆಗಿರ್ಬೋದು, ಚಟ್ನಿಗಳಾಗಿರ್ಬೋದು, ಏನಾದರೂ ನಾನು ಅದನ್ನು ಸ್ವಲ್ಪ ಒಂದು 1/4 ಕೆಜಿಯಿಂದ 1/2 ಕೆಜಿ, 1 ಕೆಜಿ, 1 ಕೆಜಿ, 2 ಕೆಜಿ, 10 ಕೆಜಿ ತನಕ ಮಾಡಿ ನಾನು ಅಲ್ಲಿ ಬೆಂಗಳೂರಲ್ಲೇ ಕೆಲವು ನಮ್ಮ ಪರಿಚಿತ ಅಂಗಡಿಗೆ, ಅಂದರೆ ನಮ್ಮ ಮಂಗಳೂರಿನ ಅವರೇ ಆಗಿರ್ಬೋದು, ತುಳುವಿನವರೇ ಆಗಿರ್ಬೋದು, ಅವರಿಗೆಲ್ಲ ನಾನು ಹಂಚಲಿಕ್ಕೆ ಶುರು ಮಾಡಿದ್ದು. ನಾನು ಅಲ್ಲಿಂದ ಮುಂದೆ ನಮ್ಮ ಪಯಣ ಶಿವಮೊಗ್ಗದತ್ತ ಆಯಿತು. ಅಂದರೆ ನನ್ನ ಗಂಡನಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಹೋಗಿ ಒಂದು 2-3 ತಿಂಗಳು ನನಗೆ ಸ್ವಲ್ಪ ಸೆಟ್ಲ್ ಆಗಿಕ್ಕೆ ಬೇಕಾಯಿತು. ಹಾಗೆ ಮಕ್ಕಳು 1ನೇ ಕ್ಲಾಸು 3ನೇ ಕ್ಲಾಸ್ ಎಲ್ಲ ಇರುವಾಗ ಶಾಲೆಗೆ ಹೋಗ್ತಾ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನು ಅಥವಾ ಪೇರೆಂಟ್ ಮೀಟಿಂಗ್ ಅಲ್ಲಿಗೆಲ್ಲ ಹೋಗಿ ತುಂಬ ಜನರ ಪರಿಚಯ ಆಯಿತು. ನಾವು ನಮ್ಮ ನಮ್ಮ ಪರಿಚಯ ಹೇಳಿಕೊಳ್ಳುವಾಗ ನಾನು ಹೀಗೆ ಹೀಗೆ ಮಾಡ್ತೇನೆ ಅಂತ ಹೇಳುತ್ತಾ ಹೇಳುವಾಗ ಅವರೆಲ್ಲ ಆಯಿತು ನೀವು ಕಲ್ತಿದ್ದೀರಲ್ಲ ನಮಗೂ ಹೇಳಿಕೊಡಿ ಅಂತೇಳಿ ಅಂತ. ಸರಿ, ನನಗೂ ಒಂಥರ ಖುಷಿ ಆಯಿತು. ಯಾಕೆ ಅಂತೇಳಿದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನನಗೆ ಸರಿಯಾಗಿ ನಾನು ತಿಳಿದುಕೊಳ್ಳದೆ ಮಾಡಿದರೆ ಅದರಲ್ಲಿ ತಪ್ಪುಗಳು ಜಾಸ್ತಿ ಆಗ್ತದೆ. ಆದರೆ ನಾನು ಇತರರಿಗೆ ಹೇಳಿಕೊಡುವಾಗ ತುಂಬ ಜಾಗೃತೆಯಾಗಿ ನಾನು ಹೇಳಿಕೊಡೋದ್ರಿಂದ ಅದನ್ನು ನಾನೇ ಇಂಪ್ಲಿಮೆಂಟ್ ಮಾಡ್ಕೊಳ್ತೇನೆ, ನನ್ನಲ್ಲಿ ನಾನೇ ಮೊದಲು ನಾನು ಮಾಡ್ಕೊಳ್ತೇನೆ. ಹಾಗೆಯೇ ಬ್ಯಾಚ್ ಬ್ಯಾಚ್ ಒಂದು ವಾರದಲ್ಲಿ ಒಂದು ಬ್ಯಾಂಕಿಗೆ ಅಥವಾ 10 ಜನ ಮಹಿಳೆಯರಿಗೆ ಅಥವಾ ನಮ್ಮಲ್ಲೇ ನೇಬರ್ಸಿಗೆ
ಹಾಗೆ ನಾನು ಒಂದು ವರ್ಷದಲ್ಲಿ ಒಂದು ಸುಮಾರು ಒಂದು 50-60 ಕ್ಲಾಸ್ಗಳನ್ನು ಮಾಡಿದೆ. ಮಾಡಿ ಏನು ಮಾಡಿದೆ ಮಾಡಿ ಅವರಿಂದಲೇ ನಾನು ವಸ್ತುಗಳನ್ನು ತಯಾರು ಮಾಡಿ ನಾ ಅದರಲ್ಲಿ ಬಂದ ಏನು ನಮಗೆ ಅದರಲ್ಲಿ ಪ್ರಾಫಿಟ್ ಬರ್ತದೆ ಅವರಿಗೆ ನಾನೆಲ್ಲ ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಅವರಿಗೆ ತುಂಬ ಖುಷಿಯಾಯಿತು. ಮೇಡಮ್, ಈ ಥರದ್ದು ನಾವು ಎಲ್ಲೂ ನೋಡಲಿಲ್ಲ, ನೀವು ಹೇಳಿಕೊಟ್ರಿ, ನಾವು ಮಾಡಿದ್ವಿ, ಆದರೆ ಎಲ್ಲರೂ ಒಟ್ಟಿಗೆ ಹಣ ಹಾಕಿ ಈಗ ಒಂದು ಕ್ಲಾಸ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ದ್ರಾಕ್ಷಿ ಬೇಕಾಗ್ತದೆ, ಲಿಂಬೆಹಣ್ಣು ಬೇಕಾಗ್ತದೆ, ಸಕ್ಕರೆ ಬೇಕಾಗ್ತದೆ, ಅದು ಒಬ್ಬರಿಂದಲೇ ಬರೆಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದು, ಎಲ್ಲರೂ ಒಟ್ಟಿಗೆ ಈಗ 10 ಜನ ಕಲಿಯುವ ಆಸಕ್ತರಿದ್ದರೆ 10 ಜನ ಸಹ ಅದಕ್ಕೆ ನಾವು ದುಡ್ಡು ಹಾಕ್ತೇವೆ. ಆ 10 ಜನರು ಮಾಡಿದ ಏನು ಫೈನಲ್ ಪ್ರಾಡಕ್ಟ್ ಇದೆ ಅದನ್ನು ಅಂಗಡಿಗಳಿಗಾಗ್ಬೋದು ಅಥವಾ ಯಾವುದೋ ಫ್ಯಾಮಿಲಿಗಾಗ್ಬೋದು ಅಥವಾ ಫ್ರೆಂಡ್ಸಿಗಾಗ್ಬೋದು ಅದನ್ನು ಸೇಲ್ ಮಾಡಿ ಅದರಲ್ಲಿ ಏನು ಲಾಭ ಬಂತು ಅದನ್ನು ಅವರಿಗೆ ಹಂಚುವಾಗ ಅವರಿಗೆ ತುಂಬ ಖುಷಿಯಾಗ್ತಿತ್ತು. ಅದೊಂದು ದೊಡ್ಡ ಕಾನ್ಸೆಪ್ಟ್, ಅದು ನನ್ನದೊಂದು ಸಕ್ಸಸ್ಫುಲ್ಲು ಲೈಫಿಗೆ ಅದೊಂದು ಫಸ್ಟ್ ಮೆಟ್ಟಿಲು ಅಂತ ಅನಿಸಿತ್ತು ನನಗೆ. ಹಾಗೆಯೇ ಅಲ್ಲಿ 4 ವರ್ಷದಲ್ಲಿ ಅದನ್ನು ಕ್ಲಾಸ್ ಮಾಡಿದ್ದಷ್ಟೇ ವಿನಃ ನಾನು ಮತ್ತೆ ಅಂಗಡಿಗಳ ಕೊಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನನಗೆ ಅದೇ ಕೆಲಸ ಸಾಕಾಗ್ತಾ ಇತ್ತು. ನನಗೆ ಟ್ರೈನಿಂಗ್ ಕೊಡೋದು, ಅವರಿಗೆ ಅವರಿಂದ ಪ್ರಾಡಕ್ಟ್ ನಾನು ತಗೊಳ್ಳೋದು, ಅದನ್ನು ಅವರವರೇ ಮಾರಿಕೊಳ್ಳೋದು. ಅದಕ್ಕೆ ನಾನು ಮಾರಲಿಕ್ಕೆ ನಾನು ಹೋಗ್ತಿರಲಿಲ್ಲ ಮಾರ್ಕೆಟಿಂಗಿಗೆ. ನಾನು ಯಾರಿಗೆ ಯಾರು ಕಲೀಲಿಕ್ಕೆ ಬಂದಿದ್ದರು ಅವರೇ ಅವರ ರಿಲೇಷನ್ಗೆ ಫ್ರೆಂಡ್ಸಿಗೆ ಎಲ್ಲ ಅದನ್ನು ಮಾರಲಿಕ್ಕೆ ಶುರು ಮಾಡಿದರು ಅವರು. ಅದು ನಂದು ಫಸ್ಟ್ ಸಕ್ಸಸ್ಫುಲ್ ಮೆಟ್ಲು. ಅಲ್ಲಿಂದ 4 ವರ್ಷಕ್ಕಾಗುವಾಗ ನಮಗೆ ಪುನಃ ಮರಳಿ ಮಂಗಳೂರಿಗೆ ಬಂದ್ವಿ. ನಾವು ಶಿವಮೊಗ್ಗದಿಂದ 4 ವರ್ಷದಲ್ಲಿ ಮಂಗಳೂರಿಗೆ ಬಂದದ್ದು. ಮಂಗಳೂರಿಗೆ ಬರುವಾಗ ಮಕ್ಕಳು ಒಂದು ಹಂತಕ್ಕೆ ಬಂದಿದ್ದರು, ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಎಲ್ಲ ಬಂದಿದ್ದರು. ಆವಾಗ ಮಂಗಳೂರಲ್ಲಿ ಸಹ ಫಸ್ಟಿಗೆ ನಾನು ಇದನ್ನು ತಯಾರು ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಸಹ ನಾನು ಫ್ಲ್ಯಾಟ್, ಬ್ಯಾಂಕ್ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಎಲ್ಲ ಹೋಗಿ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡುವಾಗ ಅಲ್ಲಿ ತುಂಬ ಜನ ಪರಿಚಯ ಆಯಿತು. ಮತ್ತು ಕೆಲವು ಎಲ್ಲ ವಿಷಯಗಳು ಅಂತೇಳಿದರೆ ನನ್ನದೇ ಪ್ರಾಡಕ್ಟ್ ಅಥವಾ ಬಿಟ್ಟು ಇನ್ನೂ ಒಬ್ಬರದ್ದು ಪ್ರಾಡಕ್ಟ್ ಇದೆ, ಅದನ್ನು ಸಹ ನಾನು ಮಾಡ್ಬೋದು, ಅದನ್ನು ನಾನು ಮಾರ್ಕೆಟಿಂಗ್ಗೆ ಸೇರಿಸ್ಬೋದು ಅಂತ ಒಂದು ಕಾನ್ಸೆಪ್ಟ್ ಬಂತು ನನಗೆ. ಹಾಗೆ ಅದನ್ನು ನಾನು ಅಳವಡಿಸಿಕೊಂಡು ನನ್ನದೇ ಅದಕ್ಕೆ ಹೆಸರಿಲ್ಲ, ಬ್ರ್ಯಾಂಡ್ ಇಲ್ಲ, ಮಾರ್ಕೆಟ್ ಇಲ್ಲ, ಆ ಒಂದು ಇದರಲ್ಲಿ ಸಹ ನಾನು ಮನೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಮಾಡಿ ಆಯಿತು, ಒಂದು ಫಸ್ಟ್ ಸ್ಟೇಜ್ ಮುಗಿಯಿತು, ಮಾಡಿದೆ. ಇನ್ನು ಯಾರಿಗೆ ಅದನ್ನು ಮಾರೋದು ಅದೊಂದು ಪ್ರಶ್ನೆ ಬರ್ತದೆ. ಯಾವುದೇ ಒಂದು ಇಂಡಸ್ಟ್ರಿ ಆಗಲಿ, ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಅದಕ್ಕೆ ಫಸ್ಟಿಗೆ ನಾವು ಮಾಡೋದು ದೊಡ್ಡದಲ್ಲ, ಅದನ್ನು ಮಾರ್ಕೆಟಿಂಗ್ಗೆ ಹೇಗೆ ಅದನ್ನು ಬಿಡಬೇಕು ಅಂತೇಳಿ ಅಂತ ದೊಡ್ಡ ಪ್ರಶ್ನೆ. ಅಂದರೆ ಅಡ್ವರ್ಟೈಸ್ಮೆಂಟಿಗೆ ಹಣ ಇರೋದಿಲ್ಲ ನಮ್ಮ ಹತ್ರ. ಪೇಪರ್ ಆ್ಯಡಿಗಾಗಲಿ, ಟಿ ವಿ ಆ್ಯಡಿಗಾಗಲಿ ಅಥವಾ ರೇಡಿಯೋ ಆ್ಯಡಿಗಾಗಲಿ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಆವಾಗ ನಾವೇನು ಮಾಡಬೇಕು, ನಾನು ಮಾಡ್ತಾ ಇದ್ದೇನೆ ಅಂತೇಳಿಂದ ನಾನೇ ತೋರಿಸ್ಕೊಳ್ಬೇಕು ನಾವು ಪಬ್ಲಿಕ್ಕಿಗೆ. ಆವಾಗ ಏನು ಮಾಡ್ತಿದ್ದೆ, ಮಕ್ಕಳು ಶಾಲೆಗೆ ಹೋದ ನಂತರ ಮಕ್ಕಳು ಬೆಳಿಗ್ಗೆ 8:00 ಮನೆ ಬಿಟ್ಟರೆ ಮತ್ತು ಮಧ್ಯಾಹ್ನ 4:00 ಬರ್ತಾಯಿದ್ರು. ಆವಾಗ ನಾನೇನು ಮಾಡ್ತಿದ್ದೆ, ನಂದೇ ಎಲ್ಲ ಕೆಲಸ ಮುಗಿಸಿ ಒಂದು 11 ಗಂಟೆ ಅಷ್ಟೊತ್ತಿಗೆ ನಾನು ಬಸ್ ಹಿಡ್ಕೊಂಡು ಹೆಗಲಲ್ಲಿ ನೇತಾಡಿಸ್ಕೊಂಡು ಸಾಧಾರಣವಾಗಿ ದಿವಸಕ್ಕೆ ಒಂದು 10 ಆಫೀಸ್ಗಳನ್ನು ನಾನು ಕವರ್ ಮಾಡ್ತಾ ಇದ್ದೆ. ಕವರ್ ಮಾಡಿ ನನಗೆ ಫೀಡ್ಬ್ಯಾಕ್ ಸಿಗ್ತಾ ಇತ್ತು. ಕೆಲವರು ಅದರಲ್ಲೂ ನನಗೆ ತುಂಬ ಬೇಜಾರಾದ ವಿಷಯಗಳಿದೆ, ಖುಷಿಯ ಪಡುವ ವಿಷಯಗಳು ಇದೆ. ಬೇಜಾರಾಗುವ ವಿಷಯ ಅಂತೇಳಿದರೆ ಅದು ಪ್ರಪಂಚದಲ್ಲಿ ಇದ್ದದ್ದೇ. ನಾವೀಗ ಒಂದು ಮಾರ್ಕೆಟ್ಗೆ ಹೋದೆವು, ಬ್ಯಾಂಕಿಗೆ ಹೋದೆವು, ಒಂದು ಕಸ್ಟಮರ್ ಅದಕ್ಕೆ ಒಂದು 50 ರೂಪಾಯಿ ಅಂತೇಳಿ ಅಂತ ಅವರು ನಾವು ಒಂದು ಕೋಟ್ ಮಾಡಿರ್ತೇವೆ ನಮ್ಮ ಫಸ್ಟಿಗೆ. ಆದರೆ ಅದನ್ನು ಅವರು ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಎಂಪ್ಲಾಯೀಸ್ ಆಗಿರ್ಬೋದು ಎಲ್ಲಾದರೂ, ಮೇಡಮ್ ಅದನ್ನು ನನಗೆ ಒಂದು 25 ರೂಪಾಯಿಗೆ ಕೊಡಿ ಅಂತೇಳಿ. ಆವಾಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ನಾನು ಇಲ್ಲ ಸರ್, ನನಗೆ ಆಗೋದಿಲ್ಲ, ನನಗೆ ವರ್ಕೌಟ್ ಆಗೋದಿಲ್ಲ, ಮತ್ತು ಅವರು ಒತ್ತಾಯ ಮಾಡುವಾಗ ನಾನು ಒಂದು ಮಾತು ಹೇಳಿಬಿಟ್ಟೆ,
ಸರ್, ಇದು ಫ್ಯಾನ್ ಅಡಿಯದು ಗಳಿಕೆ ಅಲ್ಲ, ಇದು ಬೆಂಕಿಯ ಎದುರಿದ್ದು ಗಳಿಕೆ. ನೀವೇ ಆಲೋಚನೆ ಮಾಡಿ, ನೀವು ಅದನ್ನು ನೀವು ಹೇಗೆ ನೀವು ಇಷ್ಟು ಒಂದು ಇದಕ್ಕೆ ಕನಿಷ್ಠಕ್ಕೆ ನೀವು ಹೋಗ್ತೀರಿ ಅಂದರೆ, ನಾವು ಲೇಡೀಸ್ ನಾವು ನಿಮ್ಮ ಬಾಗಿಲಿಗೆ ಬರುವಾಗ ನಿಮಗೆ ಅದು ಅಷ್ಟು ಒಂದು ಅದಕ್ಕೆ ಬೆಲೆ ಇಲ್ಲದ ವಸ್ತು ಅಂತೇಳಿ ಆಗಿರ್ತದೆ. ಅದೇ ನೀವು ಬ್ರ್ಯಾಂಡೆಡ್ ಅಂತೇಳಿ ಆಗುವಾಗ ನೀವು ಬಾಯಿ ಮುಚ್ಚಿ ತಗೊಳ್ತೀರಾ ಅಂತ ಹೇಳುವಾಗ ಕೆಲವರಿಗೆ ಅರ್ಥ ಆಗಿ ಆಯಿತು ಮೇಡಮ್ ಸರಿ ಕೊಡಿ ಅಂತೇಳಿದ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರು ಆಬ ಈ ಹೆಂಗಸಿಗೆ ಎಷ್ಟು ಸೊಕ್ಕು ಅಂತ ಹೇಳಿ ನಮ್ಮನ್ನು ಒಂಥರ ಡಿಗ್ನಿಫೈಡ್ ಅಂತ ಅಂಡರ್ ಎಸ್ಟಿಮೇಟ್ ಮಾಡುವವರು ಇದ್ದಾರೆ. ಅದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕಿದ್ರೆ ನಮಗೆ ದೃಢತೆ ಬೇಕು. ಮತ್ತು ಇನ್ನೊಂದು, ಒಳಿತಿಗೆ ಮಾತ್ರ ನಾವು ಕಿವಿ ಕೊಡಬೇಕಷ್ಟೇ ವಿನಃ ಕೆಡುಕುಗಳಿಗೆ ಕಿವಿ ಕೊಟ್ಟು ಅದನ್ನು ಮರೆತು ಬಿಡಬೇಕು. ನಾನು ಇವತ್ತಿಗೂ ಪಾಲಿಸಿ, ನನ್ನ ಜೀವನದ ಪಾಲಿಸಿ ಹಾಗೆ, ಯಾರು ನಮಗೆ ಸಜೆಷನ್ ಕೊಡ್ತಾರೆ, ಒಳ್ಳೆ ಸಜೆಷನ್ ಕೊಡ್ತಾರೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ, ಹಾಂ ನೀವು ಏನು ಯಾಕೆ ಹೀಗೆ ಮಾಡ್ತೀರಾ, ನಿಮಗೇನು ಕಡಿಮೆ ಆಗಿದೆ, ಏನು ಇದಾಗಿದೆ ಅಂತ ಹೇಳುವಾಗ ಅದನ್ನು ನಿಗ್ಲೆಕ್ಟ್ ಮಾಡಿ. ನಮಗೆ ಜೀವನದಲ್ಲಿ ಬೇಕಿದ್ದದ್ದು ಅದೇ, ಈಗ ಎಲ್ರಿಗೂ ಇರುವಂಥದ್ದೇ. ಸಮಾಜದಲ್ಲಿ ಬೆಲೆ ಕೊಡೋದು ಒಂದು ದುಡ್ಡಿಗೆ, ಮತ್ತೊಂದು ರೂಪಕ್ಕೆ. ಇದರಲ್ಲಿ ವಿದ್ಯೆಗೆ ಅದು ಅಬ್ದುಲ್ ಕಲಾಂನಂಥವ್ರಾಗಿರಬೇಕು ವಿದ್ಯೆಗೆ ಬೆಲೆ ಕೊಡಬೇಕಿದ್ರೆ. ಅದೇ ರೂಪದಲ್ಲಿ ಕಡಿಮೆ ವಿದ್ಯೆದಲ್ಲಿದ್ದರೆ ಅದು ತಕ್ಕಡೆಯಲ್ಲಿ ಹಾಕುವಾಗ ರೂಪಕ್ಕೆ ಹೋಗ್ತದೆ, ವಿದ್ಯೆಗೆ ಬರುವುದಿಲ್ಲ. ಅದು ನಮ್ಮ ಜೀವನದಲ್ಲೂ ಸಹ ಹಾಗೇ ಆಗಿದೆ. ಆದರೆ ಅದನ್ನೊಂದು ಮೆಟ್ಟಿ ನಿಲ್ಲುವ ಹವ್ಯಾಸ ಬೇಕು. ಅಂದರೆ ನಾನು ಶಾಲೆಯಲ್ಲಿ ನಾನು ಮಾಡಿದ್ದು ಒಂದು, ನನ್ನ ಅಪ್ಪಯ್ಯ ನನ್ನ ಹೇಳಿಕೊಟ್ಟದ್ದು ಒಂದು ವಿಷಯ ಉಂಟು. ನನ್ನ ತಂದೆ ಮತ್ತು ನನ್ನ ಅಣ್ಣ ಅವರು ಯಾವಾಗಲೂ, ನಾನು ಕ್ಲಾಸಲ್ಲಿ ಫಸ್ಟ್ ಇಲ್ಲ, ನಾನು ಕಲಿಯೋದ್ರಲ್ಲಿ ಎವರೇಜ್, ಎಲ್ಲರೂ ಕ್ಲಾಸಲ್ಲಿ ಫಸ್ಟ್ ಬರ್ತಾರೆ, ಎಲ್ಲರೂ ಇದು ಮಾಡ್ತಾರೆ, ಎಲ್ಲರೂ ಚಂದ ಇದ್ದಾರೆ, ಚಂದ ಇದ್ದವರನ್ನು ನಾಟಕದಲ್ಲಿ ತಗೊಳ್ತಾರೆ, ಫಸ್ಟ್ ಬಂದವರನ್ನು ಕ್ರೀಡೆಯಲ್ಲಿ ಸಹ ತಗೊಳ್ತಾರೆ ಎಲ್ಲದರಲ್ಲೂ ಸಹ. ಹಾಗೆ ಅಪ್ಪಯ್ಯ ನಾನು ಏನು ಮಾಡಬೇಕು, ನಾನು ಏನು, ನನಗೆ ಇನ್ಫೀರಿಯಾರಿಟಿ ಇದೆ, ನನಗೆ ಸ್ಟೇಜ್ಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಹಾಗಾದರೆ ಒಂದು ಕೆಲಸ ಮಾಡು, ನೀನು ಎಲ್ಲ ಕಾಂಪಿಟೇಷನಲ್ಲಿ ಸಹ ಭಾಗವಹಿಸು, ಯಾವುದು ಗೀತಾ ಭಗವದ್ಗೀತೆ ಆಗ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗ್ಬೋದು, ಪ್ರಬಂಧ ಆಗ್ಬೋದು, ಸಂಗೀತ ಆಗ್ಬೋದು, ಯಾವುದೇ ಆಗ್ಬೋದು, ನೀನು ನಿನ್ನಷ್ಟಕ್ಕೆ ನೀನು ಸ್ಟೇಜಲ್ಲಿ ಹೋಗಿ ನೀನು ಅದರಲ್ಲಿ ನೀನು ಸಕ್ಸಸ್ ಆದಿ ಅಂತೇಳಿದ್ರೆ ಎಲ್ಲರೂ ನಿನಗೆ ಮಣೆ ಹಾಕ್ತಾರೆ, ನೋಡು ಹೌದಲ್ವಾ ಅಂತೇಳಿ. ಅದು ನಮ್ಮ ತಂದೆಯದ್ದು ಮಾತು ತುಂಬ ಸತ್ಯ ಆಯಿತು. ಎಲ್ಲ ಪ್ರಬಂಧ ಭಾಷಣ ಯಾವುದೇ ಇರಲಿ, ನಾನು ಫಸ್ಟ್ ಬರ್ತಾ ಇದ್ದೆ, ನನ್ನ ಗುರುತಿಸುವಿಕೆಯನ್ನು ನಾನು ಅಲ್ಲಿ ನೋಡಿದೆ. ನಾನು ಯಾಕೆಂದರೆ ನಾನು ಚಂದ ಇರಲಿಲ್ಲ, ನಾನು ಕಲಿಯೋದ್ರಲ್ಲಿ ಹುಷಾರಿರಲಿಲ್ಲ, ಬಡ ಕುಟುಂಬದಿಂದ ಬಂದವಳು. ಆದರೆ ನನಗೆ ಒಂದು ಆಸೆ ಇತ್ತು, ನಾನು ಸ್ಟೇಜ್ ಮೇಲೆ ಹೋಗಬೇಕು ಅಥವಾ ನನ್ನದು ಏನಾದರೂ ಸಾಧಿಸಬೇಕು. ಆವಾಗದಿಂದ ಬಂದದ್ದು ಛಲ ಅದು. ಮದುವೆಯಾಗಿ ಮಕ್ಕಳಾಗಿ ಈ ಇಂಡಸ್ಟ್ರಿಗೆ ಬರುವಾಗ ನನಗೆ ಅದು ನೆನಪಾಗಿ ಅದನ್ನೇ ನಾನು ಪುನಃ ಅದನ್ನು ಕಂಟಿನ್ಯೂ ಮಾಡಿದೆ. ನಾನು ಇವತ್ತಿಗೂ ನನ್ನ ಅಪ್ಪನನ್ನು ಮತ್ತು ನನ್ನ ಅಣ್ಣನನ್ನು ನಾನು ಸ್ಮರಿಸ್ಕೊಳ್ತೇನೆ, ನನ್ನನ್ನು ಈ ಮಟ್ಟಕ್ಕೆ ತಂದದಕ್ಕೆ. ಇವಾಗ ಅದು ಎಲ್ಲ ಮೆಟ್ಟಿ ನಿಂತು ನಾನು ಕಾನ್ಫಿಡೆನ್ಸ್ ಬೆಳೆಸಿಕೊಂಡೆ ನಾನು. ಮತ್ತು ಈಗ ಮನೆಯಲ್ಲಿ ನನಗೆ ಮಕ್ಕಳಿಗೂ ನಾನು ಹೇಗೆ ಬದುಕಬೇಕು ಅಂತೇಳಿ ಅಂತ ತೋರಿಸ್ಬೇಕಾಗಿತ್ತು. ಮೂರು ಹೆಣ್ಮಕ್ಕಳು ಹೇಗೆ ಸಮಾಜದಲ್ಲಿ ಬದುಕಬೇಕು, ವಿದ್ಯೆ ಇದ್ದರೆ ಮಾತ್ರ ಸಾಕ ಅಥವಾ ಬೇರೆ ಏನಾದರೂ ನಮಗೆ ಅದಕ್ಕೆ ಪೂರಕವಾಗಿರುವಂಥದ್ದು ಏನಾದರೂ ಬೇಕಾ ಅಂತೇಳಿ ಅಂತ. ಹಾಗೆ ನನ್ನ ಗಂಡ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆಗೆ ಹೋದರೂ ನಾನು ಹೋಗಲಿಲ್ಲ. ನಾನು ಮಕ್ಕಳು ಸೇರಿಕೊಂಡು ಮನೆಯಲ್ಲಿ ಒಂದು 700 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಅದನ್ನು ಫ್ಯಾಕ್ಟ್ರಿ ಅಂತ ಹೇಳೋದಕ್ಕಿಂತಲೂ ಒಂದು ಗೃಹ ಉದ್ಯೋಗ, ನಾನು ಅಮ್ಮ ಮಕ್ಕಳು ಸೇರಿಕೊಂಡು ಮಾಡಿ ಎಲ್ಲ, ಮೊದಲೆಲ್ಲ ನಾನು ಮೊದಲು ಹೇಳಿದಾಗೆ ಆಫೀಸ್ಗಳಿಗೆ ಹೋಗಿ ಎಲ್ಲ ಮಾಡಿ ಎಲ್ಲ ಇದು ಮಾಡಿದೆ. ಮತ್ತು ನನಗೆ ಇನ್ನೂ ಆಫೀಸಿಗೆ ಹೊತ್ಕೊಂಡು ಹೋಗುವಂಥದ್ದು ಬೇಡ, ನಾನು ಇದಕ್ಕಿಂತ ಎರಡನೇ ಮೆಟ್ಟಲು ನಾನು ಹತ್ತಬೇಕು ಅಂತೇಳಿ ಒಂದು ಆಶಯದೊಂದಿಗೆ ನಾನು ಮನೆಯಲ್ಲಿ ಮಾಡಿ ಕೆಲವು ಎಕ್ಸಿಬಿಷನ್ಗಳಲ್ಲಿ, ಅದು ಕರಾವಳಿ ಎಕ್ಸಿಬಿಷನ್ ಆಗ್ಬೋದು, ರೋಟರಿ ಸಮ್ಮೇಳನ ಆಗಿರ್ಬೋದು, ಅಥವಾ ಮಹಿಳಾ ಅಭಿವೃದ್ಧಿ ಇಲಾಖೆ ಇದ್ದಾಗ್ಬೋದು. ಈಗ ನಾನು ಈ ಮೊದಲೇ ನಾನು ಅವರನ್ನೆಲ್ಲ ನಾನು
ಅವರಿಗೆಲ್ಲ ನಾನು ಸಾಮಾನ್ಯ ಎಲ್ಲ ನಮ್ಮ ಉದ್ದಿಮೆಯದ್ದು ಪ್ರಾಡಕ್ಟನ್ನೆಲ್ಲ ಕೊಟ್ಟು ಅವರದ್ದು ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು ಅಂತ ಹೇಳುವಾಗ ಅವರು ಆಯಿತು ಶ್ಯಾಮಲ ಅವರೇ, ನೀವು ನಿಮಗೆ ಫ್ರೀ ಸ್ಟಾಲ್ ಕೊಡ್ತೇವೆ, ನೀವು ಇಲ್ಲಿ ಹಾಕಿ ಅಂತೇಳಿ ಮಹಿಳಾ ಅಭಿವೃದ್ಧಿ ಇಲಾಖೆ ಅಲ್ಲಿ ಹೋಯಿತು. ಕರಾವಳಿ ಎಕ್ಸಿಬಿಷನಲ್ಲಿ ಅಲ್ಲಿ ಹಾಕಿದೆ. ಇವನ್ ರಾಟ್ರಿ ಸಮ್ಮೇಳನ, ನಾನು ಅವರನ್ನು ಸ್ಮರಿಸ್ಕೊಳ್ಬೇಕು, ನನಗೆ ರಾಟ್ರಿ ಕ್ಲಬ್ ಮೆಂಬರ್ಸ್ ಪ್ರೆಸಿಡೆಂಟು ಅವರೆಲ್ಲ ಎಲ್ಲೇ ಒಂದು ರಾಟ್ರಿ ಸಮ್ಮೇಳನ ಆಗಲಿ, ಚಿಕ್ಕಮಗಳೂರಾಗಲಿ, ಮಡಿಕೇರಿ ಆಗಲಿ, ಮಂಡ್ಯ ಆಗಲಿ, ಎಲ್ಲೇ ಆಗಲಿ, ಶಾಮಲಾಶಾಸ್ತ್ರಿಯವರೇ ನೀವು ನಮ್ಮ ಜೊತೆ ಬನ್ನಿ, ನಾವಲ್ಲಿ ನಿಮಗೊಂದು ನಿಮ್ಮ ಐಟಮ್ಗೆ ನಾವೊಂದು ವೇದಿಕೆ ಕೊಡ್ತೇವೆ, ನೀವು ಸೇಲ್ ಮಾಡಿ ಅಂತೇಳಿ. ಸೊ ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಓ, ನನ್ನನ್ನು ಗುರುತಿಸುವವರು ಇದ್ದಾರಲ್ಲ ಅಂತೇಳಿಬಿಟ್ಟು ಹಾಗೆ ನಾನು ಸುತ್ತಾಡಿಕೊಂಡು ಅದನ್ನು ಅಂಗಡಿಗೆ ಕೊಡೋ ಸಾಹಸ ಮಾಡಲಿಲ್ಲ ನಾನು. ಯಾಕೆಂತೇಳಿದರೆ ನನಗೆ ಅಂಗಡಿಯಲ್ಲಿ ಕೊಟ್ಟರೆ ನನಗೆ ಫೀಡ್ಬ್ಯಾಕು ತುಂಬ ಲೇಟಾಗಿ ಬರ್ತದೆ. ಅದೇ ನಾನು ಎಕ್ಸಿಬಿಷನ್ಗಳಲ್ಲೆಲ್ಲ ಹೋಗಿ ನಾನು ಸೇಲ್ ಮಾಡಿದರೆ ಫೀಡ್ಬ್ಯಾಕು ಇಮಿಡಿಯೇಟ್ ಸಿಗ್ತದೆ. ಇವತ್ತು ತಗೊಂಡು ಹೋದವರು ನಾಳೆ ಇನ್ನೊಂದು ಸರ್ತಿ ನನಗೆ ಇನ್ನೆರಡು ಬಾಟ್ಲಿ ಬೇಕು ಮೇಡಮ್, ನನಗೆ ಒಳ್ಳೆಯದಿತ್ತು, ಚೆನ್ನಾಗಿತ್ತು ಅಂತೇಳಿ ಅಂತ ಒಂದು ಅಭಿಪ್ರಾಯ ನಮಗೆ ಕೊಡ್ತಾರೆ. ಅದು ನಮಗೆ ಡೆವಲಪ್ ಆಗಲಿಕ್ಕೆ ನಮಗೆ ಅದು ಸಹಾಯ ಆಗ್ತದೆ. ಹಾಗೆ ಅದರಲ್ಲಿ ನಾನು ಎಲ್ಲ ಎಕ್ಸಿಬಿಷನ್ಗಳಲ್ಲಿ ಎಲ್ಲ ನಾನು ಸೇಲ್ ಮಾಡ್ತಾ ಇದ್ದೆ. ನನ್ನ ಮಕ್ಕಳು ಪಾಪ ಬೆಳಿಗ್ಗೆ ಶಾಲೆಗೆ ಹೋದರೆ ಮಧ್ಯಾಹ್ನದ ಬಂದರು, ಸಂಜೆ ಹೋಮ್ವರ್ಕ್ ಮಾಡಿದರು. ಅಮ್ಮ ಇನ್ನೇನಿದೆ, ಲಿಂಬೆಹಣ್ಣು ಹಿಂಡ್ಲಿಕ್ಕುಂಟು, ಸಕ್ಕರೆ ಕುದಿಸ್ಲಿಕ್ಕುಂಟ, ಅಲ್ಲ ಲಿಂಬೆ ದ್ರಾಕ್ಷಿ ಕುದಿಸ್ಲಿಕ್ಕುಂಟ ಎಲ್ಲ ಹೇಳಿ ಪಾಪ ರಾತ್ರಿ ಮಲಗುವ ತನಕ ಸಹ ನಾವು ಅಮ್ಮ ಮಕ್ಕಳು ಸೇರಿಕೊಂಡು ಮಾರನೇ ದಿವಸಕ್ಕೆ ಬೇಕಾದದ್ದು ರೆಡಿ ಮಾಡ್ತಾ ಇದ್ವಿ. ಬಂಡವಾಳ ಬಂಡವಾಳ ಏನಿಲ್ಲ, ಬಾಹ್ಯ ಬಂಡವಾಳ. ಅಥವಾ ಇವತ್ತು 4 ಬಾಟ್ಲಿ ಮಾರಿದರೆ ನಾಳೆ ಅದರಲ್ಲೊಂದು 10 ರೂಪಾಯಿ ಸಿಕ್ಕಿದೆ, ಅದನ್ನೇ ಬಂಡವಾಳ. ಆ ಬಂಡವಾಳವನ್ನೇ ನಾನು ಇವತ್ತಿದ್ದು ಏನು ನನಗೆ ಮಾರ್ಕೆಟ್ ಆಯಿತು ಅದರಿಂದ ಬಂಡವಾಳ ಹಾಕಿ ಅದೇ ಬಂಡವಾಳದಿಂದ ನಾನು ಒಂದು 400,000 ಹಂತವಾಗಿ ತಲುಪುವಾಗ ನನಗೆ ದೇವರಿಷ್ಟು ಕೈ ಹಿಡಿದ್ರು. ನಾನು ಬೇರೆ ಒಂದು ಬಿಲ್ಡಿಂಗ್ ಯಾಕೆ ಕಟ್ಟಬಾರ್ದು, 700 ಸ್ಕ್ವೇರ್ ಫೀಟು, ನಾವು 3 ಮಕ್ಕಳು ಬೇಕು, ಗಂಡ ಬೇಕು, ಬಂದ ಗೆಸ್ಟ್ ಬೇಕು, ಅಲ್ಲಿ ಸಾಮಾನು ತರಲಿಕ್ಕೆ ರಾ ಮೆಟೀರಿಯಲ್ ಇಡಲಿಕ್ಕೆ ಜಾಗ ಇಲ್ಲ, ಇನ್ನೇನು ಮಾಡಲಿ ನಾನು. ಕಡೆಗೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಕೇಳುವಾಗ ಒಂದು ಸ್ವಲ್ಪ ಕಷ್ಟಪಟ್ಟು ಕೊಟ್ಟರು, ಆದರೂ ಒಂದು 3.5-4 ಲಕ್ಷ ಹಾಕಿ ಮೇಲೆ 900 ಸ್ಕ್ವೇರ್ ಫೀಟ್ ಇದ್ದು ಒಂದು ಬೇರೆ ಸಪರೇಟ್ ಇಂಡಸ್ಟ್ರಿಗೆ ಅಂತೇಳಿ ಅಂತ ಬೇರೆ ಒಂದು ಸಪರೇಟ್ ಒಂದು ಬಿಲ್ಡಿಂಗ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಮೆಷಿನರೀಸ್ ಎಲ್ಲ ಹಾಕಿಕೊಂಡು ಅದನ್ನು ನಾನು ಒಂದು ಹಂತಕ್ಕೆ ಅಂತೇಳಿದರೆ 400 ರೂಪಾಯಿಂದ 40,000 ತನಕ ನಾನು ಅದರಲ್ಲಿ ನಾನು ಆದಾಯವನ್ನು ಗಳಿಸ್ಕೊಂಡೆ ನಾನು. ಅದು ನಂದು 3ನೇ ಮೆಟ್ಲು. ಇನ್ನು 4ನೇ ಮೆಟ್ಲು ಹೇಳೋದಾದರೆ, ಆಯಿತು ಎಕ್ಸಿಬಿಷನ್ ಎಲ್ಲ ಆಯಿತು. ಆವಾಗ ಎಕ್ಸಿಬಿಷನಲ್ಲಿ ನಾನು ಸ್ಟಾಲ್ ಹಾಕುವಾಗ ಜನರು ಈ ಶಾಪ್ ಕೀಪರ್ಸ್ ಬರ್ತಾರೆ ಅಥವಾ ಮದುವೆ ಮನೆಯವರು ಬರ್ತಾರೆ, ಯಾರಾದರೂ ಬರ್ತಾರೆ. ಆವಾಗ ನಮಗೆ ಕೇಳಿದರು, ಮೇಡಮ್ ನೀವು ಬಲ್ಕ್ ಆರ್ಡರಲ್ಲಿ ಕೊಡ್ತೀರಾ ನಮಗೆ, ಅಥವಾ ನಮ್ಮ ಶಾಪಲ್ಲಿ ನೀವು ಇಡಲಿಕ್ಕೆ ಕೊಡ್ತೀರಾ ಅಂತೇಳುವಾಗ ನನಗೆ ಖುಷಿ ಆಯಿತು. ಆಯಿತು ನಾನು ಕೊಡ್ತೇನೆ ನಾನು ಅಂತೇಳಿಬಿಟ್ಟು ಆವಾಗ ಒಂದು ಹೆಜ್ಜೆ ಅಂಗಡಿಯತ್ತ ಹಾಕಿದೆ. ಒಂದು ಹೆಜ್ಜೆ ಮದುವೆ ಸಮಾರಂಭಗಳಿಗೆ ಬಲ್ಕ್ ಕ್ಯಾನಲ್ಲಿ ಅದನ್ನು ನಾನು ಕೊಡಲಿಕ್ಕೆ ಶುರು ಮಾಡಿದೆ. ಅಂದರೆ ನಂದು ಉದ್ದೇಶ ಇದರಲ್ಲಿ 2 ಉದ್ದೇಶ ಇದೆ. ಒಂದು ಹಣ ಮಾಡುವ ಉದ್ದೇಶ ಮಾತ್ರ ಅಲ್ಲ, ಇನ್ನೊಂದು 2-4 ಜನರಿಗೆ ಉದ್ಯೋಗ ಕೊಡಬೇಕು ಒಂದು, ಇನ್ನೊಂದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ, ಅಂದರೆ ಯಾವುದೇ ಒಂದು ಇದು ವಿಷಕಾರಕವಲ್ಲದು ನಮ್ಮ ದೇಹಕ್ಕೆ ಬೇಡದಿದ್ದ ವಸ್ತು ಯಾವುದದು, ಪ್ರಿಸರ್ವೇಟಿವ್ ಆಗಿರ್ಬೋದು, ಸುವಾಸನೆ ಆಗಿರ್ಬೋದು, ಅಥವಾ ಕಲರ್ ಆಗಿರ್ಬೋದು, ಎಸೆನ್ಸ್ ಆಗಿರ್ಬೋದು, ಯಾವುದು ಎಣ್ಣೆ ಆಗಿರ್ಬೋದು, ಯಾವುದು ಇಲ್ಲದೆ ನಾನು ಹೈಜೆನಿಕ್ ಆಗಿ ಅಥವಾ ಒಂದು ಆರೋಗ್ಯಕರವಾದ ಒಂದು ವಸ್ತುವನ್ನು ಒಂದು ಪ್ರಾಡಕ್ಟನ್ನು ನಾನು ಕೊಡಬೇಕು ಅಂತೇಳಿ ಅಂತ ನಾನು ತೀರ್ಮಾನ ಮಾಡಿದೆ. ನಾನು ಅದೇ ವಿಷಯಕ್ಕೆ ಬರುವಾಗ ಇನ್ನು ಕೆಲವರೆಲ್ಲ ರೈತರಿದ್ದಾರೆ, ಈಗ ಪುನರ್ಪುಳಿ ಬೆಳೆಸುವವರಿದ್ದಾರೆ, ಲಿಂಬೆಹಣ್ಣು ಬೆಳೆಸುವವರಿದ್ದಾರೆ,
ದ್ರಾಕ್ಷಿ ಬೆಳೆಸುವವರಿದ್ದಾರೆ, ಅವರಿಗೂ ನನಗೆ ನಾನು ಅದು ಬೈ ಆ್ಯಂಡ್ ಇದು ಯಾವುದು ಟೇಕ್ ಆ್ಯಂಡ್ ಬೈ ಅದು ಆ ಥರದಲ್ಲಿ ನಾನು ಬೆಂಗಳೂರಲ್ಲಿರುವಾಗ ನಾನು ಹೇಳಿದಾಗೆ ಸುಮಾರು ಸಂಸ್ಥೆ ಇದ್ದೆಲ್ಲ ನಮ್ಮದು ಫ್ರೆಂಡ್ಸ್ ಇದ್ದರು, ಅವರಿಗೆಲ್ಲ ನಾನು ಕೇಳುವಾಗ ನಿಮ್ಮಲ್ಲಿ ನಿಂಬೆ ಹಣ್ಣು ಉಂಟಾ, ನಿಮ್ಮಲ್ಲಿ ದ್ರಾಕ್ಷಿ ಉಂಟಾ, ನಿಮ್ಮಲ್ಲಿ ಅದು ಉಂಟಾ ಹೇಳುವಾಗ ಮೇಡಮ್ ನನಗೆ ಗೊತ್ತಿದ್ದವರು ಇದ್ದಾರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತೇಳಿ ಅಂತ ಆವತ್ತಿನಿಂದ 20 ವರ್ಷದಿಂದ ಇರುವ ಕಾಂಟ್ರ್ಯಾಕ್ಟ್ ಇವತ್ತಿಗೂ ನನಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅದೇ ಜನ, ಅದೇ ಕ್ವಾಲಿಟಿ. ನಾನು ಅದರಲ್ಲಿ ಆ ಕ್ವಾಲಿಟಿಯನ್ನೇ ನಾನು ಸಹ ಈಗ ಇಂಪ್ರೂವ್ ಮಾಡ್ತಾ ಇದ್ದೇನೆ. ಅಂದರೆ ಎಲ್ಲರೂ ಮಾಡ್ತಾರೆ, ಕಲರ್ ಎಸೆನ್ಸ್ ಹಾಕಿ ದಪ್ಪ ತೆಳು ಎಲ್ಲ ಮಾಡಿ ಕೊಡ್ತಾರೆ, ಆದರೆ ನಮ್ಮದೇ ಒಂದು ಸ್ಟ್ಯಾಂಡರ್ಡ್. ಅಂದರೆ ಅದನ್ನು ದಪ್ಪ ಮಾಡಲಿಕ್ಕೂ ಹೋಗಲಿಲ್ಲ, ತೆಳು ಮಾಡಲಿಕ್ಕೂ ಹೋಗಲಿಲ್ಲ. ಆ ನಿಂಬೆಹಣ್ಣಿನ ರಸ ಎಷ್ಟು ಬೇಕು ಅಷ್ಟಕ್ಕೆ ನಾವು ನಿಲ್ಲಿಸ್ತೇವೆ. ಅದನ್ನು ದಪ್ಪ ಮಾಡಲಿಕ್ಕೆ ಇನ್ನೊಂದು ಕೆಮಿಕಲ್, ಅಥವಾ ಅದನ್ನು ಪರಿಮಳ ಬರಲಿಕ್ಕೆ ಇನ್ನೊಂದು ಕೆಮಿಕಲ್, ಅದನ್ನೇನು ಹಾಕದೆ ನಿಂಬೆಹಣ್ಣಿನಲ್ಲಾಗಲಿ ದ್ರಾಕ್ಷಿಯಲ್ಲಾಗಲಿ ಯಾವುದು ನ್ಯಾಚುರಲ್ ಆಗಿದೆಯಾ ಅದನ್ನೇ ನಾವು ಹಾಕಿಕೊಂಡು ಇವತ್ತಿಗೂ ನಾವು ಮಾರ್ಕೆಟಲ್ಲಿ ಸರ್ವೈವ್ ಆಗಿದ್ದೇವೆ. ಅದೇ ಕಸ್ಟಮರ್ಸು ನಮಗೆ ಇವತ್ತಿಗೂ ಇದ್ದಾರೆ. ನಮಗೆ ಇನ್ನು ಮಾರ್ಕೆಟಿಂಗ್ ವಿಷಯ ಹಾಗೆ ಆಯಿತು. ಇನ್ನು ಕೆಲವೆಲ್ಲ ಮೆಷಿನರಿಗಳಿಗೂ ನನಗೆ ಬೇಕಿತ್ತು. ಮೆಷಿನರಿಗಳು ಬೇಕಾಗುವಾಗ ನಮ್ಮದು ರೆಸಿಡೆನ್ಷಿಯಲ್ ಏರಿಯಾ ಇದ್ದದ್ರಿಂದ ನಮಗೆ ಅದು ಹಾಕಲಿಕ್ಕೆ ಸ್ವಲ್ಪ ಅನನುಕೂಲವಾಯಿತು. ಅಂದರೆ ಅದರ ಸ್ವರ, ರಾತ್ರಿ 11 ಗಂಟೆ ತನಕ ಫ್ಯಾಕ್ಟ್ರಿ ಮೆಷಿನು ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಅಂತೇಳಿ ಆಗುವಾಗ ನಾನು ಏನು ಮಾಡಿದೆ ಅಂತೇಳಿದರೆ, ನನ್ನ ಮಗಳು ಅಮ್ಮ ನಿನಗೆ ಫ್ಯಾಕ್ಟ್ರಿಗೆ ಕಷ್ಟ ಆಗ್ತದೆ ಮನೆಯಲ್ಲಿ, ನಾನು ಒಂದು ಇದು ತಗೊಳ್ತೇನೆ ನಾನು, ಅದರಲ್ಲಿ ನೀನು ಫ್ಯಾಕ್ಟ್ರಿ ಮಾಡು ಅಂತೇಳಿಬಿಟ್ಟು ಅದನ್ನು ನನಗೆ ನಡೆಸಲಿಕ್ಕೆ ಕೊಟ್ಟಳು. ಆವತ್ತಿಂದ 7-6 ವರ್ಷದ ತನಕ ನಾನು ಕೊಂಚಾಡಿ ದೇರಬೈಲ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿ ಮೆಷಿನರಿಗಳನ್ನು ಹಾಕಿದೆ, ಕೆಲವೆಲ್ಲ ಆವಿಷ್ಕಾರಗಳನ್ನು ಮಾಡಿದೆ. ನನ್ನದೇ ಆದ ಕೆಲವು, ಈಗ ಗೇರು ಹಣ್ಣಿನ ಜ್ಯೂಸು, ಗೇರು ಹಣ್ಣಿದ್ದು ಉಪ್ಪಿನಕಾಯಿ, ಅದನ್ನು ನಾನು ಕರ್ನಾಟಕದಲ್ಲಿ ಮೊದಲ ಮಹಿಳೆ ಅಂತೇಳಿ ಅಂತ ನನಗೆ ಸರ್ಕಾರ ನನಗೆ ಗುರುತಿಸಿ ಪ್ರೋತ್ಸಾಹಿಸಿತು. ನನಗೆ ಅದು ನನ್ನದೇ ಒಂದು ಆವಿಷ್ಕಾರ. ನನಗೆ ಅದಕ್ಕೆ ಸಪೋರ್ಟಾಗಿ ಕೊಟ್ಟವರು ಉಳ್ಳಾಲದ ಗೇರು ಸಂಶೋಧನಾ ಕೇಂದ್ರದ ಲಕ್ಷ್ಮಣ್ ಸರ್, ಅವರು ಡಾಕ್ಟರ್ ಲಕ್ಷ್ಮಣ್ ಸರ್ ಅವರು ಮನೆಗೆ ಬಂದು, ಆಯ್ತು ಮೇಡಮ್ ನೀವು ಮಾಡಿ, ನಾವು ನಿಮಗೆ ಸಪೋರ್ಟ್ ಆಗಿದ್ದೇವೆ, ಮಾರ್ಕೆಟಿಂಗಿಗೆ ನಿಮಗೆ ಸಪೋರ್ಟ್ ಮಾಡ್ತೇವೆ ನಾವು ಅಂತ ಹೇಳಿಬಿಟ್ಟು, ಆವತ್ತಿಂದ ಇವತ್ತಿಗೂ ನನಗೆ ಕೆಲವು ವಿಷಯದಲ್ಲಿ ಎಲ್ಲ ಅದು ಗೇರು ಹಣ್ಣಿದ್ದು ಜ್ಯೂಸ್ ಆಗಿರ್ಬೋದು, ಅಥವಾ ಅದರದ್ದು ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ಅದರದ್ದು ಚಟ್ನಿ ಆಗಿರ್ಬೋದು, ಅದು ಯಾವುದೇ ಇದ್ರೂ ನಾನು ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಆ ವಿಷಯವನ್ನು. ಇನ್ನು ಈಗ ಕೊಂಚಾಡಿಯಲ್ಲಿ ಬಂದ ನಂತರ ಫುಲ್ಲು ಪ್ಲಜ್ ಫ್ಯಾಕ್ಟ್ರಿ ಆಯಿತು, 8 ಜನ ಕೆಲಸಕ್ಕಿದ್ದರು. ಇಲ್ಲಿ ಮೆಷಿನರೀಸ್ ಎಲ್ಲ ಕೆಲವೆಲ್ಲ ಮೆಷಿನರೀಸ್ ಕೈಯೆಲ್ಲ ಕೈಯಲ್ಲಿ ಮಾಡ್ತಾ ಇದ್ದ ವಸ್ತುಗಳನ್ನೀಗ ಮೆಷಿನರೀಸ್ ಅಂದರೆ ಪಲ್ವರೈಸರ್, ವೆಜಿಟೇಬಲ್ ಕಟ್ಟಿಂಗ್, ಮತ್ತು ಫ್ರೂಟ್ ಜ್ಯೂಸರ್, ಮತ್ತು ಫ್ರೈಯಿಂಗ್ ಮೆಷಿನ್, ಅದನ್ನೆಲ್ಲ ನಾನು ಇಲ್ಲಿ ಬಂದು ಒಂದು 8 ಜನ ಕೆಲಸದವರಿಗೆ ನಾನು ಒಂದು ಅವರಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟೆ ಇಲ್ಲಿ. ಅದು ನನಗೆ ತುಂಬ ಖುಷಿಯ ವಿಷಯ ಆಗಿತ್ತು. ಎಲ್ಲ ಒಳ್ಳೆ ಚೆನ್ನ ಕೆಲಸದವರಿದ್ದರು. ಆವಾಗ ಮಾರ್ಕೆಟಿಂಗ್ ನನ್ನ ಗಂಡ ರಿಟೈರ್ಡ್ ಆಗಿ ಬಂದು ಅವರು ನೋಡ್ಕೊಳ್ತಾಯಿದ್ರು. ನಾನು ಮನೆಯಲ್ಲಿ ನಾನು ಇಂಡಸ್ಟ್ರಿದು ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ದೆ. ಮಕ್ಕಳು ಮದುವೆಯಾಗಿ ಹೋದರು ಅವರಷ್ಟಕ್ಕೆ, ಮಕ್ಕಳನ್ನು ಡಿಪೆಂಡ್ ಆಗಲಿಲ್ಲ. ಅವರು ಇದ್ದಷ್ಟು ದಿವಸ ಅವರು ನನಗೆ ಬರೀ ಮಕ್ಕಳಾಗಿರಲಿಲ್ಲ, ಮಗಳಾಗಿರಲಿಲ್ಲ, ನನಗೆ ಫ್ರೆಂಡ್ಸ್, ಕೆಲಸದವರು, ಮಕ್ಕಳು, ವೆಲ್ ವಿಷರ್ಸ್ ಎಲ್ಲ ಒಟ್ಟಾಗಿ ನಾವಿದ್ವಿ. ನಾವು ಹಾಗೆ ಇರುವಾಗ ಮಕ್ಕಳೆಲ್ಲ ಹೋದ ನಂತರ ಇನ್ನೇನಪ್ಪ ಅಂತೇಳುವಾಗ ನನ್ನ ಮಗಳು ಇದೊಂದು ದಾರಿ ಮಾಡಿಕೊಟ್ಲು. ಅದು ಇದರಲ್ಲಿ ಒಂದು 4 ವರ್ಷಗಳ ಕಾಲ ಒಂದು 8 ಜನರಿಗೆ ಕೆಲಸ ಕೊಟ್ಟು ನನಗೆ ಇನ್ನೂ ಇಲ್ಲಿ ಮೆಷಿನರಿ ಹಾಕಲಿಕ್ಕೆ ಇನ್ನೂ ಸಾಧ್ಯ ಆಗೋದಿಲ್ಲ,
ಇದು ರೆಸಿಡೆನ್ಷಿಯಲ್ ಏರಿಯಾ ಅಂತ ಹೇಳುವಾಗ ನಾನು ಅದನ್ನು ನೀರ್ಮಾರ್ಗ ಅಂತ ಹೇಳುವ ಒಂದು ಒಂದು ವಿಲೇಜ್ ಪಂಚಾಯತ್ ಆ ಕಡೆಗೆ ನಾನು ಶಿಫ್ಟ್ ಮಾಡಿದೆ. ನೀರ್ಮಾರ್ಗಕ್ಕೆ ಶಿಫ್ಟ್ ಮಾಡಿದ ನಂತರ ಇಲ್ಲಿ ಒಂದು ಸ್ವಲ್ಪ ನನಗೆ ಸಮಸ್ಯೆ ಬಂತು. ಅಂದರೆ ನನಗೆ ಮೂರು ಹೆಣ್ಮಕ್ಕಳಾದ್ದರಿಂದ ನನಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋರು ಯಾರು ಇರಲಿಲ್ಲ. ಮತ್ತು ನನಗೂ ಸ್ವಲ್ಪ ಕುಟುಂಬ ತಾಪತ್ರಯಗಳು ಸ್ವಲ್ಪ ಇದ್ದದ್ರಿಂದ ನಾನು ಹೆಣ್ಣು ಮಕ್ಕಳ ಹತ್ರ ಕೇಳುವಾಗ ಅವರಿಗೆ ಮನಸ್ಸಿದ್ರೂ ಹೆಣ್ಣು ಮಕ್ಕಳ ಅತ್ತೆ ಮಾವ ಇರ್ಬೋದು ಗಂಡ ಇರ್ಬೋದು ಅವರಿಗೆಲ್ಲ ಅಷ್ಟು ಖುಷಿ ಆಗಲಿಲ್ಲ ಅದು ಅದು ಬೇಕಾ ಬೇಡ ಅಂತೇಳಿ ಅಂತ. ಸೊ ಅವರು ಅವರಷ್ಟಕ್ಕೆ ಅವರ ಕೆಲಸದಲ್ಲಿ ಇದ್ದಿದ್ದರಿಂದ ನಾನು ಅವರಿಗೆ ತುಂಬ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಲಿಲ್ಲ. ಹಾಗೆ ನಾನು ಹೋಗ್ತಾ ಇರುವಾಗ ನನಗೆ ನಮ್ಮ ಒಂದು ಪಿ ಯು ಸಿ ಒಂದು ಹುಡುಗ ಅವನು ಆರ್ ಎಸ್ ಎಸ್ ಅಲ್ಲಿಂದ ತುಂಬ ಓಡಾಡಿಕೊಂಡು ಒಂದು ಸಮಾಜದಲ್ಲಿ ಒಂದು ಏನು ಹೇಳ್ಬೋದು ಅವರಿಗೆ ಒಂದು ಮಾದರಿ ಒಂದು ಯುವಕ ಆಗಿದ್ದ. ಅಂದರೆ ಯಾರಿಗೆ ಎಷ್ಟು ಕಷ್ಟ ಬಂದರೆ ಸಹ ಅವನು ಅವನಿಗೆ ಸಪೋರ್ಟಿವ್ ಆಗಿದ್ದ. ಅವನು ಫ್ಯಾಮಿಲಿಯಲ್ಲೂ ಹಾಗೆ ಒಂದು ಸೊಸೈಟಿಯಲ್ಲಿ ಹಾಗೆ ಸಮಾಜದಲ್ಲಿ ಅವನನ್ನು ಎಲ್ಲರೂ ಒಂದು ಗೌರವದ ಒಂದು ಹುಡುಗ ಅಂತೇಳಿ ಅಂತ ಇದು ಮಾಡಲಿಲ್ಲ, ಎಲ್ಲರೂ ಫ್ರೆಂಡ್ಸ್ ಅಂತೇಳಿ ಅಂತ ಅವನನ್ನು ಇದು ಮಾಡಿದ್ರು. ಹಾಗೆ ಅವನದೊಂದು ಪರಿಚಯ ಆಗಿ ಅವನು ನನಗೆ ಮೊದಲಿಂದಲೂ ನನಗೆ ಹೆಲ್ಪಿಗೆ ಬರ್ತಾ ಇದ್ದ. ಅವನು ಆ್ಯಕ್ಚುಲಿ ಅವನು ಹಾರ್ಡ್ವೇರ್ ಇಂಜಿನಿಯರ್ ಎಸ್ ಪಿ ಅಲ್ಲಿದ್ದ. ಅವನು ಒಂದು ಸರ್ತಿ ನನಗೆ ಮಾತಾಡಲಿಕ್ಕೆ ಬರುವಾಗ ನಾನು ಅವನ ಹತ್ರ ಈ ಪ್ರಪೋಸಲನ್ನು ಇಟ್ಟೆ. ಪ್ರಕಾಶ, ಈಗ ನಾನೀಗ ಇಷ್ಟು ಮುಂದೆ ತಂದೆ, ಇದನ್ನು ನಿಲ್ಲಿಸಲಿಕ್ಕೆ ನನಗೆ ಮನಸ್ಸಿಲ್ಲ, ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ, ಆದ್ದರಿಂದ ನೀನೇನಾದರೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀಯ ಅಂತ. ಅವನು ಆಯ್ತಮ್ಮ ನನಗೆ ಒಂದು ವಾರ ಟೈಮ್ ಕೊಡಿ ಅಂತೇಳಿ ಇದ್ದ. ಮತ್ತು ಸಾಧಕ ಬಾಧಕ ಎಲ್ಲ ತಿಳ್ಕೊಂಡು ಅವನು ಅದನ್ನು ಹೆಸರು ನಮ್ಮದೇ ನಾವೇ ಅದರ ಹಿಂದೆ ಅದನ್ನು ಅವನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಅವನದ್ದು ಫ್ಯಾಮಿಲಿ ಅವನೇ ಮಾರ್ಕೆಟಿಂಗ್ ಮಾಡೋದು, ಅವನೇ ರಾ ಮೆಟೀರಿಯಲ್ ತರೋದು. ಆದರೆ ವೆಲ್ವಿಷರ್ ಬ್ಯಾಕ್ ಬೋನು ಫೌಂಡರ್ ಎಲ್ಲ ನಾನೇ ಅವನಿಗೆ ಹಿಂದೆ ನಿಂತು ಅವನ ಇದಕ್ಕೆ ಇಂಡಸ್ಟ್ರಿಗೆ ನಾನು ಒಂದು ಬ್ಯಾಕ್ ಬೋನ್ ಅಂದರೆ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅವನೀಗ ನಾನು ಮಾಡಿದಷ್ಟೇ ಅಲ್ಲ, ಅದನ್ನು ಇನ್ನೊಂದು ಐದು ಪಾಲು ಅದನ್ನು ಜಾಸ್ತಿ ಕೆಲವೆಲ್ಲ ನಾನು ಏನು ಮಾಡಲಿಲ್ಲ, ನಾನು ಏನು ಮಾಡಬೇಕಂತಿದ್ದೆ ಅದು ನನಗೆ ಮಾಡಲಿಕ್ಕಾಗಲಿಲ್ಲ, ಆದರೆ ಅವನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ನಾನು ಒಂದು 8 ಥರದ ಜ್ಯೂಸ್ಗಳನ್ನು ಮಾಡಿದರೆ ಅವನು ಇವಾಗ ಇನ್ನೂ ಅದಕ್ಕೆ 5 ಥರದ ಆ್ಯಡ್ ಮಾಡಿ ನನಗಿಂತ ಒಳ್ಳೆಯದರಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ. ಹೈಜಿನಿಕ್ಕಾಗಿ ಮತ್ತು ಒಂದು ಹೆಲ್ದಿಯಾಗಿ ಮಾಡ್ತಾ ಇದ್ದಾನೆ, ಹಾಗೆ ಅದನ್ನು ಸಪ್ಲೈ ಕೂಡ ಮಾಡ್ತಾ ಇದ್ದಾನೆ. ಅಂದರೆ ನಾನು ಮೊದಲು ಹೇಗೆ ಮಾಡ್ತಿದ್ದೆ ಅದನ್ನು ಅವನು ನೋಡಿಕೊಂಡು ಅಮ್ಮ ನಿಮ್ಮದೇ ದಾರಿಯಲ್ಲಿ ನಾನು ನಡೀತೇನೆ, ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತೇಳಿ ಅಂತ ಇವತ್ತಿಗೂ ಅವನು ತುಂಬ ಹುಮ್ಮನಸಿಂದ ಇದ್ದಾನೆ. ಅವನು ಅಲ್ಲಿ ನೀರ್ಮಾರ್ಗದಲ್ಲಿ ತುಂಬ ಒಂದು ರಿಮೋಟ್ ಏರಿಯಾ, ಅದು ರಾತ್ರಿ 10 ಗಂಟೆ ನಂತರ ಯಾರು ಜನನೇ ಇಲ್ಲ, ಜನ ಇಲ್ಲ ಅಂತೇಳಿ ಬಸ್ ಇಲ್ಲ, 6 ಗಂಟೆಗೆಲ್ಲ ರೋಡೆಲ್ಲ ಕ್ಲೋಸು. ಆವಾಗ ಕೆಲಸದವರಿಗೆ ತುಂಬ ಅನನುಕೂಲ ಆಯಿತು ಬರಲಿಕ್ಕೆ ಹೋಗಲಿಕ್ಕೆ. ಅವನು ಏನು ಮಾಡಿದ, ಅದನ್ನು ಮಾರಿಬಿಟ್ಟು ಶಕ್ತಿನಗರ ಗೋಪಾಲಕೃಷ್ಣ ದೇವಸ್ಥಾನದ ಹತ್ರ ಒಂದು ಹೊಸ ಸೈಟ್ ತಗೊಂಡು ಇವಾಗ ಒಂದು 2 ಸ್ಕ್ವೇರ್ ಫೀಟಿದ್ದು ಒಂದು ಫ್ಯಾಕ್ಟ್ರಿ ಮಾಡಿದ್ದಾನೆ, ಮೇಲೆ ಮನೆ ಮಾಡಿದ್ದಾನೆ. ಅಂದರೆ ವರ್ಕರ್ಸಿಗೆ ಸಪರೇಟಾಗಿ ಒಂದು ಶೆಡ್ ಮಾಡಿದ್ದಾನೆ. ಇನ್ನೂ ಅನೇಕ ಥರದ ಮೆಷಿನ್ಗಳನ್ನು ಅನೇಕ ಥರದ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಅವನಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ 4,000 ಡಿಜಿಟ್ ಡಬಲ್ ಡಿಜಿಟ್ಟಾಗಿ 6 ಡಿಜಿಟ್ಟಾಗಿ ಈಗ 7 ಡಿಜಿಟಿಗೆ ನಾವು ಕಾಲಿಟ್ಟಿದ್ದೀವಿ.
ಅದನ್ನು ಹೀಗೆಯೇ ನಮ್ಮ ಗ್ರಾಹಕರು, ನಮ್ಮ ಹಿತೈಷಿಗಳು ಮತ್ತು ನಾವು ನಂಬಿದ ಗುರು ಹಿರಿಯರು ಮತ್ತು ನನಗೆ ಕಲಿಸಿದ ಗುರುಗಳು, ಯಾರು ಶಾಲೆಯಲ್ಲಿ ಕಲಿಸಿದ ಗುರು ಆಗಿರ್ಬೋದು ಅಥವಾ ನನ್ನ ಅಣ್ಣ ಅಪ್ಪಯ್ಯ ಹೇಳಿದ್ದು ಒಂದು ದಾರಿಯಾಗಿರ್ಬೋದು ಅಥವಾ ನನ್ನ ಮಕ್ಕಳು ಕೂಡ ಅಮ್ಮ ಹೀಗೆಲ್ಲ ಹೀಗೆ ಮಾಡಿದರೆ ಹೀಗೆ ಸರಿಯಾಗ್ತದೆ ಅಂತ ಹೇಳುವಂಥದ್ದು ಒಂದು ಮಕ್ಕಳು. ಮತ್ತು ಎಷ್ಟೇ ಕಷ್ಟ ಬಂದರೂ ನನಗೆ ಬೆನ್ನೆಲುಬಾಗಿ ನಿಂತ ನನ್ನ ಗಂಡ. ಅವರು ಒಂದು ಮಾತು ಹೇಳಿದರು, ಅವರು ನಾನು ಸ್ಟಾರ್ಟ್ ಮಾಡುವಾಗ ಇವತ್ತಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಹ ನಾನು ಒಂದು ಮುಷ್ಟಿ ಅನ್ನ ಬೇಯಿಸ್ಕೊಂಡು ತಿನ್ನುವಷ್ಟು ತಾಕತ್ತುಂಟು, ಆದ್ದರಿಂದ ನೀನು ಅದರ ಮಟ್ಟಿಗೆ ಹೆದರಬೇಡ, ನೀನು ಮುಂದುವರಿಸ್ಕೊಂಡು ಹೋಗು, ನೀನು ಧೈರ್ಯದಿಂದಿರು, ಏನು ವ್ಯತ್ಯಾಸ ಆದರೂ ಎಲ್ಲರೂ ಒಟ್ಟಿಗೆ ನಾವು ಇದ್ದೇವೆ, ದೈವ ಬಲ ಇದೆ ಮತ್ತು ನಮಗೆ ಕಾನ್ಫಿಡೆನ್ಸ್ ಇದೆ ಮತ್ತು ಒಳ್ಳೆಯ ಇದು ಇದೆ. ಯಾವುದು ಕಸ್ಟಮರ್ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇವತ್ತಿಗೂ ನನಗೆ ಅವರು ಎಲ್ಲಗೆ ಎಲ್ಲರೂ ನನ್ನನ್ನು ಒಂದು ಇದರಲ್ಲಿ ನೋಡ್ತಾರೆ, ಒಂದು ಎಂಟರ್ಪ್ರನರ್ ಲೇಡಿ ಹಾಗೆ ಕಾಣ್ತಾರೆ. ಇನ್ನೊಂದು ಮಾತು ನನ್ನ ಅಕ್ಕ ತಂಗಿಯರು ಯಾವಾಗಲೂ ಹೇಳ್ತಾ ಇದ್ದಾರೆ, ಶ್ಯಾಮಲ ನೀನು ಪುರ್ಸೋತು ಇಲ್ಲ ಅಂತೇಳಿಂತ ಗಳಿಸ್ತೀಯ, ನಾವು ಪುರ್ಸೋತು ಇಲ್ಲ ಅಂತೇಳಿಂತ ಏನೂ ಗಳಿಸೋದಿಲ್ಲ. ಸಾಧನೆ ಅಂತೇಳಿದರೆ ಅದೇ ನಾವು ಹೇಳ್ತೇವೆ, ಅಯ್ಯೋ ನಂಗೆ ಪುರ್ಸೋತಿಲ್ಲ ಅಂತೇಳಿ ಅಂತ. ಹಾಂ, ಪುರ್ಸೋತು ಯಾರಿಗೂ ಇರುವುದಿಲ್ಲ ಖಂಡಿತವಾಗಿ, ಆದರೆ ಆ ಪುರ್ಸೋತು ಯಾಕೆ ಇಲ್ಲ, ಆ ಪುರ್ಸೋತನ್ನು ನಾವು ಯಾಕೆ ಗಳಿಕೆಯನ್ನಾಗಿ ಮಾಡ್ಕೊಳ್ಬಾರ್ದು. ಹಾಗೆ ನಾನು ಎಲ್ರಿಗೂ ಹೇಳೋದು ಕಿವಿ ಮಾತು ಅಂತೇಳಿದರೆ, ನನಗೆ ದುಡ್ಡಿಲ್ಲ, ನಾನು ಚಂದ ಇಲ್ಲ, ನಾನು ಬಡ ಕುಟುಂಬದಿಂದ ಬಂದವಳು, ನನಗೆ ಯೋಗ್ಯತೆ ಇಲ್ಲ, ಅದನ್ನೆಲ್ಲ ಮೆಟ್ಟಿ ನಿಂತು ನೀವು ಧೈರ್ಯದಿಂದ ಒಂದು ದೃಢ ಮನಸ್ಸಿನಿಂದ ಯಾವ ಕೆಲಸ ಮಾಡ್ತೀರೋ ಅದನ್ನು ಧೈರ್ಯವಾಗಿ ಗುರು ಹಿರಿಯನನ್ನು ಸ್ಮರಿಸಿ ನಿಮ್ಮ ಮೇಲೆ ನೀವು ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಂಡು ಮುಂದುವರೆದ್ರೆ ಖಂಡಿತವಾಗಿ ಎಲ್ಲರೂ ಮೇಲೆ ಬರಬಹುದು, ಬರ್ತೀರಾ ಅಂತೇಳಿಂತ ನಂದು ಒಂದು ಆಶಯ. ಹೀಗೆ ನಂದೊಂದು ಪಯಣ ನಿರಂತರವಾಗಿ ಬಂತು, ಇನ್ನೂ ನಿರಂತರವಾಗಿ ಇನ್ನು ಮುಂದುವರಿಲಿ. ಅದನ್ನಿಗೆ ಯಾರು ನಡೆಸ್ಕೊಂಡು ಹೋಗ್ತಾರೆ ಅವರಿಗೂ ನನಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ, ಕಸ್ಟಮರ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರಾಗಲಿ, ಅವರಿಗೂ ಅವರಿಗೆ ಎಲ್ಲರೂ ಫ್ಯಾಮಿಲಿಯವರು, ಅವರ ಫ್ರೆಂಡ್ಸು, ಅವರಿಗೆ ಕಸ್ಟಮರು ಎಲ್ಲರೂ ಅವರಿಗೆ ಒಂದು ಹಾದಿಯನ್ನು ಸುಗಮವಾಗಿರಲಿ, ಹಾಗೆ ಅವರಿಗೆ ಮುಂದುವರಿಸ್ಕೊಂಡು ಹೋಗೋ ಶಕ್ತಿಯನ್ನು ಕೊಡಲಿ ಅಂತೇಳಿ ಅಂತ ಹಾರೈಸುತ್ತಾ, ನಾನು ಹೇಗೆ ಮೇಲೆ ಬರ್ಬೋದು, ಒಂದು ಪತ್ನಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಸಮಾಜದಲ್ಲಿ ಒಂದು ಗೃಹಿಣಿ, ಒಂದು ಮನೆಯ ಗೃಹಿಣಿಯಾಗಿ ನಾನು ಎಲ್ರಿಗೂ ಕಿವಿ ಮಾತು ಹೇಳೋದು ಅಂತೇಳಿದರೆ, ನಿಮ್ಮ ಬಲ ನಿಮ್ಮ ಕೈಯಲ್ಲಿದೆ, ಶಕ್ತಿ ದೇವರು ಕೊಡ್ತಾರೆ, ನಾವು ಎಲ್ಲರನ್ನೂ ಕುಟುಂಬದವರನ್ನೂ ಸೇರಿಕೊಂಡು ಒಬ್ಬರಿಗೊಬ್ಬರು ವಿಚಾರ ವಿನಿಮಯವನ್ನು ಮಾಡಿಕೊಂಡು ಎಲ್ಲರೂ ಸಮೃದ್ಧಿಯಾಗಿ ಇರೋಣ. ಮತ್ತೊಂದು ವಿಷಯ ಅಂತೇಳಿದರೆ, ಎಲ್ಲರೂ ಈಗ ನನಗೆ 60 ವರ್ಷ ಮೇಲಾಗಿದೆ, ನಾನು ಏನಾದರೂ ಮಾತಾಡಲಿಕ್ಕೆ ಹೋದರೆ ಏ ಅವರಿಗೆ ಅರಳು ಮರಳು, ಅಥವಾ ನಾವೇ ಇನ್ನೊಬ್ಬರಿಗೆ ಹೇಳ್ತೇವೆ ಒಂದು 60-70 ವರ್ಷ ಆಗುವಾಗ, ಅಯ್ಯ ಅವ್ರಿಗೇನೋ ಮಾತಾಡ್ತಾರೆ ಅರಳು ಮರಳು ಅಂತೇಳಿ ಅಂತ. ಆದರೆ ಹಾಗೆ ಆಗಬಾರ್ದು, ಅರಳು ಮರಳು ಆಗಿದ್ದದ್ದು ಮರಳಿ ಅರಳಬೇಕು ಅಂತ ಹೇಳುವುದು ಒಂದು ಮಹಿಳೆಯರಿಗೆ ನಂದೊಂದು ಒಂದು ಕಿವಿ ಮಾತು ಮತ್ತು ಆಶಯ. ಇಷ್ಟೊತ್ತು ನನ್ನ ಇದನ್ನು ಒಂದು ಮೈಲಿಗಲ್ಲನ್ನು ಕೇಳಿದವರಿಗೆ ಎಲ್ರಿಗೂ ಧನ್ಯವಾದಗಳು.